Hello, hi friends, welcome back to my YouTube channel. Today I am discussing some important physical education chapter, that is yoga. Snehitare, ivattina ee taragatige tamagella aatmiyagi swagata. Ivattu yoga ghatakada exercise question answer anna study madona. Snehitare, iduvarege taavu nanna channel ge subscribe agade iddre subscribe aagi like maadi friends ge share maadi. ಈಗ ನೇರವಾಗಿ ಯೋಗ ಘಟಕದ ಎಕ್ಸೈ ಕ್ವೆಶನ್ ಆನ್ಸರನ್ನು ನೋಡೋಣ. ಚಾಪ್ಟರ್ ನಂಬರ್ 9 ಯೋಗ ಫಸ್ಟ್ ಕ್ವೆಶನ್, ಮೇನ್ ಕ್ವೆಶನ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಕೆಳಗಿನವುಗಳನ್ನು ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಅದರಲ್ಲಿ ಫಸ್ಟ್ ಒನ್, ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಯೋಗ ಡೆವಲಪ್ಸ್ ಅವರ್ ಡ್ಯಾಶ್. ನಾವು ರೆಗ್ಯುಲರಾಗಿ ಯೋಗವನ್ನು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಮಗೆ ಏನು ಆಗ್ತದೆ ನೋಡಿರಿ, ಮೆಂಟಲ್ ಸ್ಟ್ರೆಂಥ್, ಮಾನಸಿಕವಾಗಿ ಸದೃಢ ಆಗ್ತವೆ. ಮೆಂಟಲ್ ಸ್ಟ್ರೆಂತ್ ಮೀನ್ಸ್ ಮಾನಸಿಕವಾಗಿ ಸದೃಢವಾಗುವುದು. ಸೆಕೆಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಯೋಗ ಡಿರೈವ್ಡ್ ಫ್ರಮ್ ಡ್ಯಾಶ್. ಯೋಗ ಡಿರೈವ್ಡ್ ಫ್ರಮ್ ಯೂಜ್ ಅದ್ರಿ ಯೂಜ್. ಥರ್ಡ್ ಒನ್, ಪ್ರಾಕ್ಟೀಸ್ ಆಫ್ ಡೀಪ್ ಬ್ರೀತಿಂಗ್ ಇನ್ಕ್ರೀಸಸ್ ಅವರ್ ಡ್ಯಾಶ್. ನಾವು ಅತಿ ಡೀಪಾಗಿ ಬ್ರೀತಿಂಗ್, ಉಸಿರಾಟ ಮಾಡುವುದರ ಮೂಲಕ, ಉಸಿರಾಟದ ವೇಗವನ್ನು ಹೆಚ್ಚು ಮಾಡುವುದರ ಮೂಲಕ ಹೆಚ್ಚು ರೂಢಿ ಮಾಡಿಕೊಡೋದು. ಮಾಡುವುದರಿಂದ ನಮ್ಮ ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತದೆ, ಜೀವನ ಚಕ್ರದ ವರಿ ಏನಾಗ್ತದೆ ಹೆಚ್ಚಾಗ್ತದೆ. ಇನ್ನು ಮೇನ್ ಕ್ವೆಶನ್ ನಂಬರ್ 2, ಟಿಕ್ ದಿ ಅಪ್ರೋಪ್ರಿಯೇಟ್ ಆನ್ಸರ್, ಕೆಳಗಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದರೆ ಸರಿಯಾದ ಉತ್ತರವನ್ನು ಬರೀಬೇಕು. ಅದರಲ್ಲಿ ಫಸ್ಟ್ ಒನ್, ದ ವರ್ಲ್ಡ್ ಯೋಗ ಈಸ್ ಡಿರೈವ್ಡ್ ಫ್ರಮ್ ದಿ ಸಂಸ್ಕೃತಿ ವರ್ಡ್ ಡ್ಯಾಶ್. ಯೋಗ ಎಂಬ ವರ್ಡನ್ನು ಯಾವ ಸಂಸ್ಕೃತಿ ಪದದಿಂದ ಬಂದದ? ಯೋಗಾಂ ಯೂಜ್, ಯೋಗಾಸ್, ಯೋಗಾಸನ. ನೋಡಿರಿ, ಇದು ಸಂಸ್ಕೃತಿ ಪದವಾದಂತಕ್ಕಂಥ ಯೂಜ್ ಎಂಬ ಪದದಿಂದ ಬಂದಿದೆ. ರೈಟ್ ಆನ್ಸರ್ ಈಸ್ ಯೂಜ್. ಸೆಕೆಂಡ್ ಒನ್, ಎನಿಮಲ್ ದ್ಯಾಟ್ ಲೈವ್ಸ್ ಲಾಂಗರ್ ಈಸ್ ಅಂದರೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ಪ್ರಾಣಿ. ರ್ಯಾಬಿಟ್, ಡಾಗ್, ಕ್ಯಾಟ್, ಟಾರ್ಟಾಯ್ಸ್. ರೈಟ್ ಆನ್ಸರ್ ಈಸ್ ಟಾರ್ಟಾಯ್ಸ್. ಟಾರ್ಟಾಯ್ಸ್ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರ್ತದೆ. ಫಾದರ್ ಆಫ್ ಯೋಗ ಈಸ್, ಯೋಗದ ಪಿತಾಮಹ ಅಥವಾ ಯೋಗದ ತಂದೆ ಯಾರು? ನೋಡಿ, ವಾಲ್ಮೀಕಿ, ಪತಂಜಲಿ, ವಿಶ್ವಾಮಿತ್ರ, ಅಯ್ಯಂಗಾರ್. ರೈಟ್ ಆನ್ಸರ್ ಇಸ್ ಪತಂಜಲಿ. ಯೋಗದ ಪಿತಾಮಹ ಯಾರು? ಪತಂಜಲಿ. ಇನ್ನು ಮೇನ್ ಕ್ವೆಶನ್ ನಂಬರ್ 3, ಆನ್ಸರ್ ದಿ ಫಾಲೋವಿಂಗ್ಸ್ ಇನ್ ಒನ್ ಸೆಂಟೆನ್ಸಸ್ ಈಚ್, ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ವೆನ್ ವಾಸ್ ಯೋಗ ಸೂತ್ರ ರಿಟರ್ನ್, ಯೋಗ ಸೂತ್ರವನ್ನು ಯಾವಾಗ ಬರೆಯಲಾಯಿತು? ರೈಟ್ ಆನ್ಸರ್ ಈಸ್ ಯೋಗ ಸೂತ್ರ ವಾಸ್ ರಿಟರ್ನ್ ಇನ್ 2nd century BC, ಕ್ರಿಸ್ತಪೂರ್ವ 2nd ಶತಮಾನದ ಹಿಂದೆಲೇ ಏನು ಮಾಡ್ತಾರೆ, 2nd ಶತಮಾನದಲ್ಲಿ ಈ ಯೋಗ ಸೂತ್ರವನ್ನು ಬರೆಯಲಾಯಿತು. ಹೂ ರೋಟ್ ಯೋಗ ಸೂತ್ರ, ಯೋಗ ಸೂತ್ರವನ್ನು ಬರೆದವರು ಯಾರು? ರೈಟ್ ಆನ್ಸರ್ ಈಸ್ ಯೋಗ ಸೂತ್ರ ವಾಸ್ ರಿಟರ್ನ್ ಬೈ ಸ್ಯಾಗ್ ಪತಂಜಲಿ. ಯಾರಿ? ಸ್ಯಾಗ್ ಪತಂಜಲಿಯವರು ಯೋಗ ಸೂತ್ರವನ್ನು ಬರೆದರು. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಲಿಸ್ಟ್ ಔಟ್ ದಿ ಅಡ್ವಾಂಟೇಜಸ್ ಆಫ್ ಯೋಗ ಟು ಅವರ್ ಬಾಡಿ, ನಮ್ಮ ದೇಹಕ್ಕೆ ಯೋಗದಿಂದ ಆಗತಕ್ಕಂಥ ಪ್ರಯೋಜನಗಳೇನು ಅಥವಾ ಲಾಭಗಳೇನು? ರೈಟ್ ಆನ್ಸರ್, ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಯೋಗ ಕೀಪ್ಸ್ ಎ ವೇ ಆಫ್ ಲೇಜಿನೆಸ್ ಆ್ಯಂಡ್ ಮೇಕ್ ದಿ ಬಾಡಿ ಆ್ಯಂಡ್ ಮೈಂಡ್ ಈಸ್ ವೆರಿ ಹೆಲ್ದಿ. ನಾವು ರೆಗ್ಯುಲರಾಗಿ ಯೋಗ ಮಾಡೋದ್ರಿಂದ ಲೇಜಿನೆಸ್ ಹೋಗ್ತದೆ, ಲೇಜಿಯಾಗಿರ್ತಕ್ಕಂಥ ಸೋಮಾರಿತನ ಹೋಗ್ತದೆ. ಆ್ಯಂಡ್ ಮೇಕ್ಸ್ ದಿ ಬಾಡಿ ಆ್ಯಂಡ್ ಮೈಂಡ್ ಈಸ್ ವೆರಿ, ನಮ್ಮ ದೇಹ ಮತ್ತು ನಮ್ಮ ಮೈಂಡು ಹೆಲ್ದಿಯಾಗಿರ್ತದೆ. ಇನ್ನು ಪ್ರಾಕ್ಟೀಸ್ ಆಫ್ ಯೋಗಾಸನ ಇಂಪ್ರೂವ್ ದಿ ಮೆಮ್ರಿ ಪವರ್ ಆಫ್ ದಿ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ದು ವಿದ್ಯಾರ್ಥಿಗಳ ಮೆಮ್ರಿ ಪವರನ್ನು ಅಂದರೆ ಮೆಂಟಲ್ ಮಾನಸಿಕ ಬುದ್ಧಿವಂತಿಕೆ ಏನಿರ್ತದಲ್ಲ, ಆ ಬುದ್ಧಿವಂತಿಕೆಯ ಸಾಮರ್ಥ್ಯವನ್ನು ಯೋಗಾಸನ ಹೆಚ್ಚು ಮಾಡ್ತದೆ, ಇಂಪ್ರೂವ್ ಮಾಡ್ತದೆ. ಇನ್ಕ್ರೀಸ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಇಮ್ಯುನೈಜೇಷನ್ ಪವರ್, ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡ್ತದೆ, ಅದ್ರ ಜೊತೆಗೆ ಇಮ್ಯುನೈಜೇಷನ್ ಪವರನ್ನು ಸಹ ಇದು ಹೆಚ್ಚು ಮಾಡ್ತದೆ.
ಇಷ್ಟು ಯೋಗ ಘಟಕಕ್ಕೆ ಸಂಬಂಧಿಸಿದಂಥ ಎಕ್ಸಸೈಸ್ ಕ್ವೆಶನ್ ಆನ್ಸರು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ. ಇದುವರೆಗಿನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ಸುತ್ತಾ. ಇದೇ ರೀತಿಯಾಗಿ 6ನೇ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತಹ ತಟ್ಟೆ ಕಟ್ಟೋಣ ಆಲ್.